एवरीवन वेलकम बैक टू माय यूट्यूब चैनल एल्ला विद्यार्थिगळिगे नम्म चैनल गे स्वागत एसएसबी क्लासरूम अपडेट गे स्वागत अदक्किंत मुंचे चैनल गे एज़ यूजुअल वसुबरागिरे सब्सक्राइब आगिल्लंद्रे सब्सक्राइब आगि वीडियो इष्ट आद्रे लाइक माडि इदे रीति डेली अपडेट्स कूड बर्ता होतिदे इल्ली मोदलु बंदुबिट्टु मेंटेनेंस अमौंट बग्गे मातार्तीनि सारी मोदलु रैत विद्यानिधि बग्गे मातार्तीनि आमेले मेंटेनेंस अमौंट बग्गे बर्तीनि इल्ली रैत विद्यानिधि स्कॉलरशिप बग्गे आलरेडी नीवु अपडेट बिट्टिद्दीरे फ्यामिली ऐडि क्रियेट माडि अंत अदन्न क्रियेट माडबेकागुत्ते अथवा नीवु जनरेट आगिद्रे अदन्न ವೆರಿಫೈ ಮಾಡೋಕ್ಕಾಗುತ್ತೆ ನಂತರ ನಿಮ್ಮದು ಸ್ಕಾಲರ್ಶಿಪ್ನ ಹಾಕ್ತಾ ಹೋಗ್ತಾರೆ ಸ್ಟೇಟಸ್ ಕೂಡ ಬರ್ತಾ ಹೋಗ್ತದೆ ದಯವಿಟ್ಟು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಪಡೆಯುವ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಖಂಡಿತ ನಿಮಗೆ ಗುಡ್ ನ್ಯೂಸ್ ಬರುತ್ತೆ ಯಾವ ವಿದ್ಯಾರ್ಥಿಗಳಿಗೆ ಅಪ್ಲೈ ಫಾರ್ ಫ್ಯಾಮಿಲಿ ಐ ಡಿ ಕ್ಲಿಕ್ ಹಿಯರ್ ಅಂತ ಇರುತ್ತೆ ಅವರಿಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಆದಷ್ಟು ಬೇಗ ಶೀಘ್ರವಾಗಿ ಸ್ಯಾಂಕ್ಷನ್ ಆಗುತ್ತೆ ನಿಮ್ಮ ಬರುತ್ತೆ ಇನ್ ಕೇಸ್ ಏನು ಕ್ವೇರಿ ಅಥವಾ ಏನೋ ಡೌಟ್ ಇದ್ದರೆ ಕಾಲ್ ಮಾಡಿ ಡಿಪಾರ್ಟ್ಮೆಂಟ್ ನಂಬರ್ಗೆ ಅವರು ಕಾಲ್ ರಿಸೀವ್ ಮಾಡಿಲ್ಲಾಂದ್ರೆ ನೀವು ಮೇಲ್ ಮಾಡಬೇಕಾಗುತ್ತೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಇನ್ನು ನಮಗೆ ಯಾವುದೇ ರೀತಿಯ ಡ್ರೆಸ್ ಕಲರ್ ಕೂಡ ಬಂದಿಲ್ಲ ಇಲ್ಲಿ ನಿಮಗೆ ಜೀರೋ ಅಂತ ತೋರಿಸ್ತಿದೆ ಯಾವುದೇ ಕಾರಣಕ್ಕೂ ಡ್ರೆಸ್ ಕಲರ್ ಇನ್ನೂ ಕ್ರಿಯೇಟ್ ಆಗಿಲ್ಲ ಏನಾಗುತ್ತೆ ಡ್ರೆಸ್ ಕಲರ್ ಅಥವಾ ಮೇಂಟೆನೆನ್ಸ್ ಅಮೌಂಟ್ ಇನ್ನೂ ಯಾವುದೇ ಕಾರಣಕ್ಕೂ ಸ್ಯಾಂಕ್ಷನ್ ಆಗಿಲ್ಲ ನಮಗೆ ನಿಜವಾಗ್ಲೂ ಸ್ಕಾಲರ್ಶಿಪ್ ಬರುತ್ತಾ ಆ್ಯಕ್ಚುಲಿ ಏನಾಗಿದೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಇದ್ರ ಬಗ್ಗೆ ಕ್ಲಾರಿಫೈ ಮಾಡೋದಾದರೆ ಇಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಕೂಡ ಕೊಡ್ತಾರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿದೆ ಆಲ್ರೆಡಿ ಅವ್ರಿಗೆ ಇನ್ನೂ ಕೂಡ ಅಮೌಂಟ್ ಪೆಂಡಿಂಗ್ ಇದೆ ಅವರಿಗೆ ಕೂಡ ಡಿಪಾರ್ಟ್ಮೆಂಟ್ ಅವರು ತಮ್ಮ ತಮ್ಮ ಡಿಪಾರ್ಟ್ಮೆಂಟವರು ಅಮೌಂಟನ್ನು ಕೂಡ ಹಾಕ್ತಾ ಹೋಗ್ತಾರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಆದಷ್ಟು ಬೇಗ ಕ್ರೆಡಿಟ್ ಆಗುತ್ತೆ ನಂತರ ಒ ಬಿ ಸಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಆದಷ್ಟು ಈಗ ಪ್ರೆಸೆಂಟ್ ಈಗ ತೋರಿಸ್ತಿದೆ ಮೇಂಟೆನೆನ್ಸ್ ಅಮೌಂಟ್ ಬಗ್ಗೆ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಎಫ್ ಒ ಬಿ ಸಿ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಅವರು ವೆಯ್ಟ್ ಮಾಡಬೇಕಾಗುತ್ತೆ ಡಿಪಾರ್ಟ್ಮೆಂಟವರು ನಿಮ್ಮದು ಸ್ಕಾಲರ್ಶಿಪ್ನ ಅಪ್ಡೇಟ್ ಮಾಡ್ತಾರೆ ನಿಮ್ಮದು ಎಷ್ಟೆಷ್ಟು ಬರಬೇಕು ಅಂತ ಮತ್ತು ಆದಷ್ಟು ಬೇಗ ನಿಮಗೆ ಡಿಪಾರ್ಟ್ಮೆಂಟವರು ನಿಮ್ಮದು ಒ ಬಿ ಸಿ ವಿದ್ಯಾರ್ಥಿಗಳದ್ದು ಡೇ ಸ್ಕಾಲರ್ ಆಗಿರ್ಬೋದು ಅಥವಾ ಹಾಸ್ಟೆಲರ್ ಆಗಿರ್ಬೋದು ಅಥವಾ ನಿಮ್ಮದು ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಅಪ್ಡೇಟ್ ಮಾಡ್ತಾರೆ ಅದೇ ಒ ಬಿ ಸಿ ಅಥವಾ ಮೈನಾರಿಟಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಡಿಪಾರ್ಟ್ಮೆಂಟವರು ಲಕ್ಷಾಂತರ ಅಪ್ಲಿಕೇಶನ್ ಇರ್ತವೆ ಅವ್ರನ್ನ ಅವರು ವೆರಿಫೈ ಮಾಡಬೇಕಾಗುತ್ತೆ ಅವರಿಗೆ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ ಅವರು ಆದಷ್ಟು ಬೇಗ ವೆರಿಫೈ ಮಾಡ್ತಾರೆ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಕೇಳ್ತಾಯಿದ್ರು ಎಷ್ಟು ಬರುತ್ತೆ ಅಂತ ಅಮೌಂಟು ನಿಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ನಿಮಗೆ ಒಂದು ಫುಡ್ ಆ್ಯಂಡ್ ಅಕೊಮೊಡೇಷನ್ ಅಂತ ಬರುತ್ತೆ ಇನ್ನೊಂದು ಡೇ ಸ್ಕಾಲರ್ ಅಂತ ಬರುತ್ತೆ ಇನ್ನೊಂದು ಹಾಸ್ಟೆಲರ್ ಅಂತ ಬರುತ್ತೆ ಇಲ್ಲಿ ನೋಡೋದಾದ್ರೆ ನಿಮಗೆ ಅಪ್ ಟು ಹದಿನೈದು ಸಾವಿರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಕಾಲರ್ಶಿಪ್ ಬರುತ್ತೆ ಅದು ಫುಡ್ ಆ್ಯಂಡ್ ಅಕೊಮೊಡೇಷನ್ ನೀವು ಇನ್ ಕೇಸ್ ನೀವು ಹಾಸ್ಟೆಲ್ಗೆ ಅಪ್ಲೈ ಮಾಡಿ ಹಾಸ್ಟೆಲ್ ಸಿಕ್ಕಿಲ್ಲ ಅಂದರೆ ಆ ವಿದ್ಯಾರ್ಥಿಗಳಿಗೆ ಅಪ್ ಟು 15,000 ಜಾಸ್ತಿ ಬರುತ್ತೆ ಇನ್ನು ಡೇ ಸ್ಕಾಲರ್ ಮತ್ತು ಹಾಸ್ಟೆಲರ್ ವಿದ್ಯಾರ್ಥಿಗಳಿಗೆ ಆ್ಯಸ್ ಯೂಶ್ವಲ್ ಅವರಿಗೆ ಮೂರು ಸಾವಿರದಿಂದ ಐದು ಸಾವಿರ ಅಷ್ಟು ಬರುತ್ತೆ ಎಷ್ಟಾದ್ರು ಬರ್ಬೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ವೆಯ್ಟ್ ಮಾಡಿ ಆದಷ್ಟು ಬೇಗ ನಿಮಗೆ ಅಪ್ಡೇಟ್ ಆಗುತ್ತೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ